ಇತ್ತೀಚೆಗೆ ಈಗ 22ನೇ ತಾರೀಕು ಈ ಕರ್ನಾಟಕ ಸರ್ಕಾರದ ಸಂಪುಟ ಪುನಾರಚನೆ ಆಗುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಈಗ ಬೆಳಗಾಮಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ಸಾಕಷ್ಟು ಮಂದಿ ಶಾಸಕರು ಗೈರಾಜರಾಗಿದ್ದಾರೆ. ಅಷ್ಟು ದೂರದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರ ನಡೆಸೋ ಅಧಿವೇಶನವನ್ನು ಸಮರ್ಪಕವಾಗಿ ಆಯ್ಕೆಯಾದಂಥ ಶಾಸಕರು ಭಾಳಷ್ಟು ಜನ ಅಲ್ಲಿ ಭಾಗವಹಿಸದಿರೋದು ಶೋಚನೀಯ. ಮತ್ತು ಈ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸು, ಒಂದು ರಾಜಕೀಯ ಸಭೆಗಳು, ರಾಜಕೀಯ ಡಿನ್ನರ್ಗಳು ನೋಡಿದ್ರೆ ಸಿ ಆ ಅಧಿವೇಶನದಲ್ಲಿ ಏನು ನಿರ್ಣಯ ಆಯಿತು, ಸರ್ಕಾರದಿಂದ ಜನರಿಗೆ ಏನು ಉಪಯೋಗವಂಥ ಪಾಲಿಸಿ ಮ್ಯಾಟರ್ಸ್ ಏನು, ಆಗದಂಥ ತೀರ್ಮಾನಗಳೇನು, ಅವು ಚರ್ಚೆ ಆಗಬೇಕಾಗಿತ್ತು. ಆದರೆ ಅಲ್ಲಿ ಡಿನ್ನರ್ ಮಾಡಿದ್ರು, ಇವರು ಡಿನ್ನರ್ ಮಾಡಿದ್ರು, ಈ ಥರ ಅವರೇ ಒಂದು ಪೊಲಿಟಿಕಲ್ ಇದನ್ನು ಮಾಡೋದ್ರ ಮೂಲಕ ಅದರ ಒಂದು ಘನತೆಯನ್ನು ಕುಂದಿಸಿದ್ದಾರೆ. ಅದರ ಜೊತೆಗೆ ಈ ಒಂದು ಸಂಪುಟ ಪುನಾರಚನೆ ಸಂದರ್ಭಕ್ಕೆ ನಾವಿರ್ತಕ್ಕಂಥ ಆನೇಕಲ್ ತಾಲೂಕಿಗೂ ಒಂದು ಅವಕಾಶ ಮಾಡಿಕೊಟ್ರೆ ಭಾಳ ಒಳ್ಳೆಯದು. ಈ ಭಾಗದ ಶಾಸಕರು 2ನೇ ಸಾರಿ ಗೆದ್ದಿದ್ದಾರೆ, ಮೊದಲನೇ ಸಾರಿ 40,000 ಲೀಡಲ್ಲಿ ಗೆದ್ದಿದ್ದಾರೆ, 2ನೇ ಸಾರಿ ಕೂಡ ಗೆದ್ದಿದ್ದಾರೆ. ಮತ್ತು ಈ ಭಾಗದಲ್ಲಿ ಗೆದ್ದಂಥ ಈ ಹಿಂದೆ ವೈರಾಮಕೃಷ್ಣ ಅವರಿಗೆ ಅಂಥ ಅವಕಾಶ ಸಿಕ್ಕಿದೆ. ಅವರು ಸಚಿವರಾಗಿದ್ದರು, ನಾರಾಯಣ ಸಮರ್ ಸಚಿವರಾಗಿದ್ದರು, ಕೇಶವಮೂರ್ತಿ ಸಚಿವರಾಗಿದ್ದರು. ಮತ್ತು ಇವ್ರಿಗೂ ಒಂದು ಸ್ಥಾನವನ್ನು ಕೊಟ್ಟರೆ ನಮ್ಮ ತಾಲೂಕು ಇನ್ನಷ್ಟು ಅಭಿವೃದ್ಧಿ ಆಗುತ್ತದೆ. ಇಲ್ಲಿ ಪಕ್ಷ ಇವೆಲ್ಲ ಚುನಾವಣೆ ಸಂದರ್ಭಕ್ಕೆ, ಬಟ್ ಬೇರೆ ಸಂದರ್ಭಕ್ಕೆ ಯಾರಿದ್ದರೂ ಅವ್ರ ಜೊತೆ ಸಹಕಾರ ಜೊತೆ ಹೋಗೋದ್ರಿಂದಾಗಿ ನಮ್ಮ ಭಾಗಕ್ಕೆ ಹೆಚ್ಚು ಅನುಕೂಲ ಸಿಕ್ಕುತ್ತೆ. ಈಗಾಗಲೇ ಆನೇಕಲ್ ತಾಲೂಕು ಅಂಥ ಒಂದು ಪೊಲಿಟಿಕಲ್ ಸ್ಯಾಂಟಿಟಿ ಅಥವಾ ಒಂದು ಪೊಲಿಟಿಕಲ್ ಇದನ್ನು ಅಷ್ಟು ಪ್ರಭಾವೀಕರಣವಾಗಿ ವಿಧಾನಸೌಧದಲ್ಲಾಗಲಿ ರಾಜ್ಯಕ್ಕಾಗಲಿ ಇಲ್ಲಿವರೆಗೂ ನಾವು ತಿಳಿಸ್ಕೊಳ್ಳೋಕ್ಕಾಗಲಿಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವು ರಾಜ್ಯದ ಬೇರೆ ತಾಲೂಕುಗಳ ಜನ ಬೆಂಗಳೂರಿನಲ್ಲಿ ಬಂದು ಒಂದು ಮೆಡಿಕಲ್ ಸೀಟ್ ತಗೋಬೋದು, ಒಂದು ಹಾಸ್ಪಿಟ್ಲಲ್ಲಿ ರಿಯಾಯಿತಿ ತಗೋಬೋದು, ಅಥವಾ ಆಯಾ ಒಂದು ಇದಕ್ಕೆ ಒಂದೊಂದು ಅವಕಾಶಗಳು ರಾಜಧಾನಿ ಸುತ್ತಮುತ್ತ ಇದೆ. ಆದರೆ ನಾವು ನಗರ ಜಿಲ್ಲೆಯಲ್ಲೇ ಇದ್ದೀವಿ, ಬೆಂಗಳೂರಿನಿಂದ ಕೇವಲ ಒಂದು 35-40 ಕಿಲೋಮೀಟರ್ಲ್ಲಿ ಇದ್ದೀವಿ. ಆದರೂ ನಮಗೆ ಬೆಂಗಳೂರಲ್ಲಿ ಪ್ರಾಮುಖ್ಯತೆ ಆದ್ಯತೆಗಳು ನಮ್ಮ ಕಡೆಗೆ ಕಡಿಮೆ ಸಿಗ್ತಾ ಇದೆ. ಅದು ಬಿಕಾಸ್ ಆಫ್ ಲ್ಯಾಕ್ ಆಫ್ ಪೊಲಿಟಿಕಲ್ ವೀಕ್ ಲೀಡರ್ಶಿಪ್ ಅದು. ಹಾಗಾಗಿ ಇಲ್ಲಿ ಇವ್ರಿಗೂ ಕೂಡ ಈಗಿರೋ ಹಾಲಿ ಶಾಸಕರಿಗೆ ಈ ಸಂಪುಟದಲ್ಲಿ ಒಂದು ಅವಕಾಶ ಕೊಟ್ಟರೆ ನಮ್ಮ ಭಾಗ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಎಡಗೈ ಸಮುದಾಯದವರಿಗೆ ಆಲ್ರೆಡಿ 2 ಸಾರಿ ಕೊಟ್ಟಿದ್ರಿ, ವೈರಾಕೃಷ್ಣರಾಗಿದ್ರೆ ನಾರಾಯಣ ಸ್ವಾಮಿರಾಗಿದ್ರೆ, ಮತ್ತು ಬಲಗೈ ಸಮುದಾಯದಲ್ಲಿ ಕೇಶವಮೂರ್ತರಾಗಿದೆ. ಈ ಎಡಗೈ ಸಮುದಾಯ ಅಲ್ಲದೆ ಈ ಬಲಗೈ ಸಮುದಾಯ ಜೊತೆಲಿ ಗುರುತಿಸ್ಕೊಂಡಿರ್ತಕ್ಕಂಥ ಇನ್ನೊಂದು ಪರ್ಯಾಯ ಒಂದು ತಿಳುವಳರು ಅಥವಾ ಪರಿಯರು ಅನ್ನೋ ಈ ಸಮುದಾಯಗಳು ಬೆಂಗಳೂರು ನಗರ ಜಿಲ್ಲೆಯಲ್ಲಿದ್ದಾರೆ, ತುಮಕೂರಲ್ಲಿದ್ದಾರೆ, ಚಿಕ್ಕಮಗಳೂರಲ್ಲಿದ್ದಾರೆ, ಕೋಲಾರ ಜಿಲ್ಲೆಯಲ್ಲಿದ್ದಾರೆ. ಸುಮಾರು 25-30 MLAಗಳನ್ನು ಗೆಲ್ಲಿಸುವಂಥ ಮತ್ತು ನಿರ್ಣಾಯಕ ಪರಿಸ್ಥಿತಿಗೆ ಬರ್ತಕ್ಕಂಥ ಒಂದು ಸಮುದಾಯ. ಈ ಸಮುದಾಯಕ್ಕೂ ಕೂಡ ಈ ಸಮುದಾಯದಲ್ಲಿ 224 ಶಾಸಕರ ಪೈಕಿ ಯಾರೂ ಇಲ್ಲ, ಇರೋರೇ ಏಕೈಕ ಶಾಸಕರು ಅವರು ಈ ಕ್ಷೇತ್ರದ ಶಾಸಕರು. ಅದರಿಂದಾಗಿ ಅಂಥ ಸಮುದಾಯಕ್ಕೂ ಕೂಡ ಒಂದು ಸಾಮಾಜಿಕ ನೀತಿಯನ್ನು, ಸಾಮಾಜಿಕ ಒಳಮೀಸಲಾತಿ ಅಥವಾ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ನಮಗೆ ಈ ಒಂದು ಅವಕಾಶನ ಮಾಡಿಕೊಡೋದು. ಈಗ ಬಲಗೈ ಸಮುದಾಯಕ್ಕೆ ಭಾಳಷ್ಟು ಎತ್ತರದ ನಾಯಕರಿದ್ದಾರೆ, ಆದರೆ ಆನೇಕಲ್ ತಾಲೂಕಲ್ಲಿ ಬೆಳೆಯೋ ಎಲ್ಲ ಭಾಗದ ಎಲ್ಲ ಪಕ್ಷದ ಇವರಿಗೆ ಗಾಡ್ ಫಾದರ್ಸೇ ಕಡಿಮೆ. ಅದು BJP ಆಗ್ಬೋದು, JDS ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು. ಆದರೂ ಕೂಡ ಈ ಭಾಗದಲ್ಲಿ ಇದು ಗಡಿ ಪ್ರದೇಶ, ಮೀಸಲು ಕ್ಷೇತ್ರ. ಅದರಿಂದಾಗಿ ಈ ಒಂದು ಸಂಪುಟ ಸಭೆಯಲ್ಲಿ ಈ ಸರ್ಕಾರ ಈ ಕ್ಷೇತ್ರದ ಶಾಸಕರಿಗೆ ಒಂದು ಸಚಿವ ಸ್ಥಾನ ನೀಡಿದರೆ ಭಾಳ ಒಳ್ಳೆಯದು. ಅದಕ್ಕೆ ನಾನೊಬ್ಬನೇ ಕೇಳಬೇಕಂತೇನಿಲ್ಲ, ಈ ಭಾಗದಲ್ಲಿರ್ತಕ್ಕಂಥ ಸಂಘಟನೆಗಾರರು, ಕನ್ನಡ ಪರ ಚಳವಳಿಗಾರರು, ವಿಚಾರವಂತರು ಯಾರ್ಯಾರಿದ್ದಾರೆ ಅವರೆಲ್ಲರೂ. ಇದು ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ, ಬಟ್ ನಮ್ಮ ಕ್ಷೇತ್ರದ ಒಳ್ಳೆತನಕ್ಕಾಗಿ ನಾವು ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯಗಳು ಅದನ್ನು ಮರೆತು ನಮ್ಮ ಕ್ಷೇತ್ರಕ್ಕೆ ಒಂದು ಸಚಿವ ಸ್ಥಾನ ಸಿಕ್ಕುತ್ತೆ ಅಂದರೆ ಅದು ಆನೇಕಲ್ ತಾಲೂಕು ಒಂದು ಘನತೆಯನ್ನು ಹೆಚ್ಚುತ್ತೆ, ಅಭಿವೃದ್ಧಿನ ಹೆಚ್ಚುತ್ತೆ, ಒಂದು ದಾಖಲೆ ಆಗುತ್ತೆ. ಅದಕ್ಕಾಗಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ಈ ಸರ್ಕಾರವನ್ನು, ವಿಶೇಷವಾಗಿ ಪಕ್ಷದ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರನ್ನು, ಸಿದ್ದರಾಮಯ್ಯನವ್ರನ್ನ, ಪರಮೇಶ್ವರ್ ಅವ್ರನ್ನ, ಖರ್ಗೆ ಸಾಹ್ ಅವ್ರನ್ನ, ಇವರೆಲ್ಲರೂ ದಯವಿಟ್ಟು ಇಂಥ ಒಂದು ಸಮುದಾಯಕ್ಕೆ ನೀವೊಂದು ಮಾನ್ಯತೆಯನ್ನು ನೀಡಿ. ನೀವು ನೀಡೋದ್ರಿಂದಾಗಿ ಈಗ ಕೋಲಾರ ಜಿಲ್ಲೆಯಲ್ಲಿ ನಾವು ಭಾಳಷ್ಟು ಸಂಖ್ಯೆಯಲ್ಲಿದ್ದೀವಿ, ಭಾಳಷ್ಟು ಸಂಖ್ಯೆಯಲ್ಲಿದ್ದರೂ ಕೂಡ ಇಲ್ಲಿವರೆಗೂ ನಾವು 72 ವರ್ಷದ ಈ ಇತಿಹಾಸದಲ್ಲಿ ಎಲ್ಲೂ ನಮಗೊಂದು ಪ್ರತ್ಯೇಕವಾದಂಥ ಒಂದು ಮಾನ್ಯತೆ ಸಿಕ್ಕಿರಲಿಲ್ಲ. ಸೊ ನಾವು ಇದನ್ನು ಅತ್ಯಂತ ಸ್ವಾಭಿಮಾನದಿಂದ ಕೇಳ್ತಾ ಇದ್ದೀವಿ. ಹಾಗಾಗಿ ಈ ಕ್ಷೇತ್ರದ ಶಾಸಕರನ್ನು ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡು ಅವ್ರಿಗೆ ಯಾವುದೋ ಖಾತೆ ನೀಡಬೇಕಂತ ನಾನು ಈ ಮೂಲಕ ಸರ್ಕಾರವನ್ನು ಕೋರ್ತೇನೆ. ಸರ್, ಲೋಕಸಭೆ ಚುನಾವಣೆಯಲ್ಲಿ KRS ನಡೆ ಯಾವ ಕಡೆ ಇರ್ತದೆ, ಹಂಗಾದ್ರೆ ಕಾಂಗ್ರೆಸ್ ಕಡೆ ಇರ್ತದ ಅಂತ ಒಡಂಬಡಿಕೆ ಏನಾದರೂ?
ಇಲ್ಲ, ನಾವು ಯಾರ ಕಡೆ ಅನ್ನೋಕ್ಕಿಂತ ನಾವಂತೂ ಸ್ಪರ್ಧೆ ಮಾಡ್ತೀವಿ. ನಾವು ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮದು ಮತ ಜಾಗೃತಿ ಮೂಡಿಸುವಂಥ, ಮತ ಜಾಗೃತಿಗಾಗಿ ಅಧಿಕಾರಕ್ಕಾಗಿ ನೀವು ಮತ ನೀಡಿ ಅಂತ ಒಂದು ಮತ ಜಾಗೃತಿ ರೂಢಿಸುವಂಥ ಒಂದು ಜನಾಂದೋಲನವನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೀವಿ. ನಾವು ಭಾಗವಹಿಸಿದ್ವಿ ಅಷ್ಟೇ, ನಾವು ಯಾರಿಗೂ ಸಪೋರ್ಟ್ ಮಾಡಲ್ಲ, ನಾವು ಯಾರ ಜೊತೆ ಅಲಿಯನ್ಸ್ ಇಲ್ಲ. ಸ್ವತಂತ್ರ ಅಭ್ಯರ್ಥಿಗಳಿಗೆ ಎಲ್ಲ ಕಡೆ ಸ್ಪರ್ಧೆ ಮಾಡ್ತೀರಾ? ಸ್ವತಂತ್ರ ಅಭ್ಯರ್ಥಿಗಳನ್ನು ನಾವು 28 ಕ್ಷೇತ್ರಗಳಲ್ಲಿ ಹಾಕ್ತೇವೆ. ಸರ್, ಕೋಲಾರ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಅವರು ಮೊಮ್ಮಗ ಆನಂದ ಅಂಬೇಡ್ಕರ್ನ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದ್ರು ಸರ್, ಸ್ಪರ್ಧೆ ಮಾಡ್ತಾರ ಅಂತ? ಆ ಕೋಲಾರದಲ್ಲಿ ನಾವು ಅಲ್ಲೇ ಸ್ಪರ್ಧೆ ಮಾಡೋದು ಸೂಕ್ತ ಅಂತ ಅನಿಸಿದೆ, ಯಾಕಂದರೆ ಅಲ್ಲಿ ಭಾಳಷ್ಟು ಜನ ಅಂಬೇಡ್ಕರ್ ವಾದಿಗಳಿದ್ದಾರೆ. ಮತ್ತು ಈಗೇನು ಆ KJF ಪ್ರಾಂತ್ಯದಲ್ಲಿ ಬಹುಶಃ ಇಡೀ ದೇಶದಲ್ಲೇ ಅತಿ ಹೆಚ್ಚು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಪ್ರತಿಮೆಗಳಿರ್ತಕ್ಕಂಥ ಜಾಗ. ಆಮೇಲೆ ಎರಡನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗಿಂತ ಹಿರಿಯರು ಆಗಿದ್ದಂಥ ಅಯೋಗ್ಯ ದಾಸನ್ ಅವರು ಒಬ್ಬರು ಈ ಗಣಿ ವಿರುದ್ಧ ಹೋರಾಟ ಮಾಡಿದರು ಭಾಳ ಹಿಂದೆ. ಕೋಲಾರ ಗೋಲ್ಡ್ ಫೀಲ್ಡ್ ಅಲ್ಲಿ ನೌಕರರು ಭಾಳಷ್ಟು ಜನ, ಸಾವಿರಾರು ಜನ, ಸುಮಾರು ಇಡೀ ಪ್ರಪಂಚದಲ್ಲಿ ಎಷ್ಟು ಒಳಗಡೆ ಇರತಕ್ಕಂಥ ಸುರಂಗ ಮಾರ್ಗದಲ್ಲಿ ಕೆಲಸ ಮಾಡಿ ಚಿನ್ನ ತೆಗೆದು ಈ ದೇಶದ ಘನತೆಯನ್ನು ಹೆಚ್ಚಿಸಿದ್ರು, ದೇಶದ ಘನತೆಯನ್ನು ಬ್ರಿಟಿಷ್ನವ್ರು ದೋಚಿದ್ರು. ಆದರೆ ಅದಕ್ಕೆ ಬಳಕೆಯಾದಂಥ ಉಪಯೋಗಿಸಲ್ಪಟ್ಟಂಥ ಈ ಒಂದು ಶೋಷಿತ ಸಮುದಾಯದ ಪರ ಹೋರಾಟ ಮಾಡಿದ್ದರಿಂದಾಗಿ ಅವರ ನ್ಯಾಯಯುತ ಬೇಡಿಕೆ ನಿರ್ಸೋಕ್ಕೆ 1954 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು KJF ಬಂದಿದ್ದರು. ಸೊ ಆ ಒಂದೆಲ್ಲ ಹಿನ್ನೆಲೆಯಿಂದ ಆ ಕ್ಷೇತ್ರದಿಂದ ಅವ್ರ ಮೊಮ್ಮಗನ್ನು ಕಣಕ್ಕಿಳಿಸ್ಬೇಕಂತ ನಮ್ಮ ಆಲೋಚನೆ ಇದೆ.